ಫ್ರೆಂಡ್ಸ್, ಇವತ್ತು ಇದ್ಕಿದ ಬೇಳೆ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ 2 ಕೆಜಿಯಷ್ಟು ಇದ್ಕಿದ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 7 ಇಂದ 8 ಸ್ಪೂನು ಕಾಯಿ ತುರಿ, ಸ್ವಲ್ಪ ಕೊತ್ತಿಮೀರಿ, ಇಲ್ಲಿ 1/2 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ, ಇಲ್ಲಿ 1 ಇಂಚು ಶುಂಠಿ ತೊಗೊಂಡಿದ್ದೀನಿ, 1 ಸ್ಮಾಲ್ ಗೆಡ್ಡೆ ಬೆಳ್ಳುಳ್ಳಿ, 1/2 ಲವಂಗ, 1 ಇಂಚು ಚಕ್ಕೆ, 1 ಸ್ಪೂನು ಗಸಗಸೆ, 1 ಟೊಮೆಟೊ, 1/3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1/4 ಸ್ಪೂನು ಧನಿಯಾ ಪುಡಿ, ಇಲ್ಲಿ 1.5 ಸ್ಪೂನು ಅಚ್ಚಕಾರ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ನೋಡಿ ಹಾಕೊಳ್ಳಿ ಫ್ರೆಂಡ್ಸು. ಇಲ್ಲಿ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಮಾಡೋ ಮೆಥಡ್ ನೋಡೋಣ. ಇಲ್ಲಿ 1/3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಧನಿಯಾ ಪುಡಿ, ಖಾರ ಪುಡಿ ಬಿಟ್ಟು ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಲ್ಲ ಫ್ರೈ ಆಗಲಿ ಇದು, ಏಕೆಂದರೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೆ 1/2 ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ನಿಮಿಷ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಏಕೆಂದರೆ ಅದು ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ದೋಸೆ, ಇಡ್ಲಿ, ಪೂರಿ, ಅನ್ನ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಗಿದೆ ಫ್ರೆಂಡ್ಸ್, ಇದು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ. ಫಸ್ಟು ಕಾಯಿ ಮತ್ತು ಕೊತ್ತಂಬರಿ ಅದು ರುಬ್ಕೊಂಬಿಡೋಣ, ಅಷ್ಟಕ್ಕೆ ಅದು ತಣ್ಣಗಾಗಿರುತ್ತೆ. ಆಮೇಲೆ ಹಾಕ್ಕೊಳ್ಳೋಣ ಅದು ಕಾಯಿ, ಇದೆಲ್ಲ ಫ್ರೈ ಮಾಡಿರೋದು ನೋಡಿ ಫ್ರೆಂಡ್ಸ್. ಆಗಿದೆ ಈಗ, ಅದೇನು ಫ್ರೈ ಮಾಡಿರೋದು ಹಾಕ್ಕೊಳ್ಳೋಣ. ಸ್ವಲ್ಪ ಒಂಚೂರು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕೆಂದರೆ ಅದು ಕಚ್ಕೊಂಡಿದ್ದೆಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್. ಮತ್ತು ಧನಿಯಾ ಪುಡಿ, ಖಾರ ಪುಡಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಯಾಕೆಂದರೆ ಪೌಡ್ರ್ ಅಲ್ವಾ, ಅದೇನು ಬೇಗ 1 ರೌಂಡ್ ಹಾಕ್ಕೊಂಡ್ರೆ ಸಾಕು ನೋಡಿ. ಆಗಿದೆ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ 1/3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ, ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸ್ವಲ್ಪ ಸೌಂಡ್ ಬರಲಿ. ಈಗ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು. 1-2 ಸೆಕೆಂಡ್ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಈಗ ಏನು ತೊಳೆದು ಇಟ್ಕೊಂಡಿದ್ದೀನೋ ಅವರೆಬೇಳೆನ ಈಗ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಮಸಾಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ಸಾಕು, ಏಕೆಂದರೆ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಕುಕ್ಕರ್ ಮುಚ್ಚೋ ಇದು ವಿಷಲ್ ಏನು ಕೂಗಿಸ್ಬೇಡಿ, ಪ್ಲೇಟ್ ಮುಚ್ಚಿದ್ರೆ ಅದು ಬೆಂದ್ಬಿಡುತ್ತೆ, 1-15 ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಏಕೆಂದರೆ ನೀವು ಕುಕ್ಕರ್ ಮುಚ್ಚಳು ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ, ಎಲ್ಲ ಮಸಪ್ಪಾಗ್ಬಿಡುತ್ತೆ. ಇನ್ನು ಥಿಕ್ನೆಸ್ಸಿನ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಗಟ್ಟಿ ಬೇಕಂದರೆ ಚಪಾತಿ, ಪೂರಿ, ದೋಸೆಗಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಮುದ್ದೆ ಅನ್ನೋಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ನಾನು ರೈಸಿಗೆ ಮಾಡ್ಕೊತಾ ಇದ್ದೀನಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕೆಂದರೆ ಬೆಂದೆ ಗಟ್ಟಿಯಾಗ್ಬಿಡುತ್ತೆ ಇದು ನೋಡಿ. ಈಗಲೇ ಗಟ್ಟಿ ಇದೆ, ಕಾಳೆಲ್ಲ ಬೆಂದಮೇಲೆ ಗಟ್ಟಿಯಾಗ್ಬಿಡುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು 1 ಪ್ಲೇಟ್ ಮುಚ್ಚಿಡೋಣ ಫ್ರೆಂಡ್ಸ್. ಮೀಡಿಯಮ್ ಉರಿ ಇರಲಿ, ಇಲ್ಲಾಂದರೆ ಉಕ್ಕಿಬಿಡುತ್ತೆ ಅದು, ತುಂಬ ಉರಿ ಇಟ್ಬಿಟ್ರೆ ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಸೀಸನ್ ಇದೆ, ಅವರೆಕಾಯಿ ಸೀಸನ್, ತುಂಬಾ ಚೆನ್ನಾಗಿರುತ್ತೆ. ಕುದಿ ಬರಲಿ ಫ್ರೆಂಡ್ಸ್, ಅದು ನೋಡಿ ಕುದೀತಾ ಇದೆ, ಇನ್ನೂ ಬೆಂದಿಲ್ಲ ಕಾಳದು ನೋಡಿ, ಇನ್ನು ಕುದಿಬೇಕದು, ಇನ್ನು ಕುದ್ದು ಕಾಳೆಲ್ಲ ಬೆಂದಮೇಲೆ ಅದು ಗೊತ್ತಾಗುತ್ತೆ. ಕಾಳು ನಿಮಗೆ ಸ್ವಲ್ಪ ಬೆರಳಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಆಗಿದೆ, ಈಗ ನೋಡಿ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಲ್ಲಿ, ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡಂತೂ, ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ನಿಮ್ಗೆ ಹಂಗೂ ಗೊತ್ತಾಗಲಿಲ್ಲ ಅಂದ ಕಾಳು ತೆಗೆದುಬಿಟ್ಟು ನೋಡಿ ಫ್ರೆಂಡ್ಸ್, ಅದು ಬೆರಳಲ್ಲಿ ಪ್ರೆಸ್ ಮಾಡಿ, ಅದು ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ಅದು ಪ್ರೆಸ್ ಆದಾವ ಬೆಂದಿದೆ ಅಂತ ಬೆಂದಿದೆ ಫ್ರೆಂಡ್ಸ್. ಈಗ ಥ್ಯಾಂಕ್ ಯು.